ಮೇ ತಿಂಗಳ 23ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಗಳ ಫಲಾಫಲಗಳು ಹೇಗಿದೆ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ. ಅಂದರೆ ಈ ವಾರದಲ್ಲಿ ಇದ್ದಕ್ಕಿದ್ದಂತೆ ಯಾರದೋ ಷಡ್ಯಂತ್ರಕ್ಕೆ ಒಳಗಾಗಿ ನಿಮಗೆ ನಿಮ್ಮ ಮಾಡ್ತಕ್ಕಂತಹ ವ್ಯವಹಾರದಲ್ಲಿ ಒಂದು ರೀತಿಯ ಅಪವಾದಗಳು ಬರ್ತಕ್ಕಂತಹ ಭೀತಿ ಇರುವಂತಹ ವಾರ. ಹಾಗಾಗಿ ನೀವು ಮಾತನಾಡಬೇಕಾದ್ರೆ ಬಹಳ ಜಾಣ್ಮೆಯಿಂದ ಮಾತನಾಡಬೇಕು, ಎಲ್ಲೂ ಸಿಕ್ಕಿ ಹಾಕಿಕೊಳ್ಳದೆ ಇರೋ ರೀತಿಯಲ್ಲಿ ವ್ಯವಹರಿಸಬೇಕಾಗತ್ತೆ. ಮತ್ತು ಕೆಲವೊಮ್ಮೆ ಕೆಲವರನ್ನು ನೀವು ನಂಬದೇ ಇದ್ರೇ ಒಳ್ಳೆಯದು, ನಂಬುವ ರೀತಿಯಲ್ಲಿ ಇರಿ, ಆದರೆ ಯಾರನ್ನು ಹೆಚ್ಚಾಗಿ ನಂಬುವುದು ಬೇಡ. ಇದಕ್ಕಿದ್ದಂತೆ ಸಮಸ್ಯೆಗಳು ಹುಟ್ಟಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳೆಲ್ಲವೂ ಚೆನ್ನಾಗಿಯೇ ಆಗುತ್ತೆ. ಗಾರ್ಮೆಂಟ್ಸು, ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವ್ರು, ಟೈಲರ್ಸು, ಇಂಥವ್ರಿಗಂತೂ ಕೂಡ ಅಧಿಕ ಲಾಭ ಆಗುವಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಕೂಡ ಸಾಧಾರಣವಾಗಿ ಉತ್ತಮವಾದ ಲಾಭವನ್ನೇ ಕಾಣುವಂತಹ ಯೋಗವಿದೆ. ಆದರೂ ಕೂಡ ಎಲ್ಲಿಯೋ ಅಪವಾದಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂತಹ ಒಂದು ಭೀತಿ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿದ್ದರೆ ಬೇರೆ ಎಲ್ಲವೂ ಕೂಡ ಚೆನ್ನಾಗಿ ನಡೆಯುವಂಥದ್ದು. ಕ್ರಯ ವಿಕ್ರಯ ಮಾತ್ರ ಈ ವಾರದಲ್ಲಿ ಮಾಡ್ತಕ್ಕಂಥದ್ದು ಬೇಡ. ಭೂಮಿಯನ್ನು ಖರೀದಿ ಮಾಡುವಂಥದ್ದು ಅಥವಾ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರವನ್ನು ಕೂಡ ಈ ವಾರದಲ್ಲಿ ಮಾಡದೇ ಇದ್ದರೆ ಅಷ್ಟೇ ಕ್ಷೇಮ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ಯೋಗ. ಯಾರಿಗಾದರೂ ಮದುವೆ ಆಗಿರಲಿಲ್ಲ ಅಂದರೆ ಈಗ ಪ್ರಯತ್ನ ಪಡಿ, ನಿಶ್ಚಯವಾಗುವಂತಹ ಸಾಧ್ಯತೆ ಇದೆ. ಉತ್ತಮವಾದಂತಹ ವ್ಯವಹಾರಗಳು ನಡೆಯುವಂತಹ ಕಾಲ ಸನ್ನಿಹಿತವಾಗಿದೆ. ಕಚೇರಿಗಳಲ್ಲಿ ಕೆಲಸ ಮಾಡುವವರಿಗೆ ಕೂಡ ಉನ್ನತ ಸ್ಥಾನಮಾನ ಸಿಗುವಂತಹ ಲಭ್ಯವಿದೆ. ಇದರೆಲ್ಲದರ ಜೊತೆಗೆ ತವರು ಮನೆಯಿಂದ ಉಡುಗೊರೆಗಳಾಗಿ ನಿಮಗೆ ಅನೇಕ ರೀತಿಯ ವಸ್ತುಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ಅದು ಭೂಮಿಯ ರೂಪದಲ್ಲೋ ಅಥವಾ ಆಭರಣಗಳ ರೂಪದಲ್ಲೋ, ವಸ್ತುಗಳ ರೂಪದಲ್ಲೋ, ಯಾವುದಾದರೂ ರೀತಿಯಲ್ಲಿ ವಿಶೇಷವಾಗಿ ನಿಮಗೆ ಉಡುಗೊರೆ ಸಿಕ್ಕುವಂತಹ ಯೋಗ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಇನ್ನೂ ನೀವು ಮನೆಯನ್ನು ಕಟ್ಟಬೇಕು ಅಂತ ಯೋಜನೆಯನ್ನಾದರೂ ಹಾಕ್ಕೊಂಡಿದ್ದರೆ ಈ ವಾರದಲ್ಲಿ ಪ್ರಯತ್ನ ಪಡಿ, ಅದಕ್ಕೂ ಕೂಡ ನಿಮಗೆ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರುತ್ತೆ. ಹಾಗಾಗಿ ಶುಭ ಕಾಲ ಅಂತಲೇ ಹೇಳಬಹುದಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲೂ ಬಹಳ ನಿಧಾನಗತಿಯನ್ನು ಪಡ್ಕೊಳ್ಳುತ್ತೆ. ಅದರಿಂದಾಗಿ ಚುರುಕಾಗಿ ಯಾವ ಕೆಲಸವೂ ಪೂರ್ಣಗೊಳ್ಳೋದಿಲ್ಲ. ಅದರಿಂದ ಮನಸ್ಸಿಗೆ ಬಹಳ ಬೇಸರ ಆಗುವಂತಹ ಸನ್ನಿವೇಶ ಕೂಡ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣವಾದಂತಹ ಲಾಭಕ್ಕೆ ನೀವು ತೃಪ್ತಿ ಪಟ್ಕೋಬೇಕಾಗತ್ತೆ. ಆದರೆ ನಿಮಗೆ ಉತ್ತಮವಾದಂತಹ ವಿಚಾರ ಅಂತಂದರೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದು, ಮನೋರಂಜನೆ, ಇಷ್ಟಮಿತ್ರರ ಜೊತೆಯಲ್ಲಿ ಉತ್ತಮವಾದಂತಹ ಭೋಜನಕ್ಕೆ ಅವಕಾಶ ಇರತಕ್ಕಂಥದ್ದು, ಈ ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ಜೊತೆಗೆ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹೆಚ್ಚಿನ ಲಾಭವನ್ನು ಕಾಣುವಂತಿಲ್ಲ, ಲಾಭಾಂಶದಲ್ಲಿ ಕಡಿಮೆ ಆಗತ್ತೆ. ಅದರಿಂದಾಗಿ ನೀವು ತುಂಬ ಮನಸ್ಸಿಗೆ ಬೇಸರ ಮಾಡ್ಕೊಳ್ದಿದ್ರೆ ಅಷ್ಟೇ ನಿಮ್ಮ ಪುಣ್ಯ ಅಂತಲೇ ಹೇಳಬಹುದಾಗಿದೆ. ಮತ್ತು ವಾಹನಗಳು ದುರಸ್ತಿಗೆ ಬರ್ತಕ್ಕಂಥದ್ದು, ಅದಕ್ಕಾಗಿ ಹಣವನ್ನು ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು, ಈ ರೀತಿ ಕೂಡ ಸಾಧ್ಯತೆಗಳು ಇರುವಂತೆ ಇದೆ. ಮತ್ತು ಇನ್ನು ಆರೋಗ್ಯದ ವಿಚಾರದಲ್ಲಿ ಮೈಗ್ರೇನ್ ಇರ್ಬೋದು, ಸೈನಸ್ ಇರ್ಬೋದು, ಯಾವುದೋ ರೂಪದಲ್ಲಿ ತಲೆನೋವು ನಿಮ್ಮನ್ನು ಕಾಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮಗೆ ಒಂದು ಸ್ವಲ್ಪ ಉತ್ತಮ ಫಲಗಳಿದ್ದರೆ ಒಂದು ಸ್ವಲ್ಪ ಸಮಸ್ಯೆಗಳು ಇದೆ. ಹಾಗಾಗಿ ಎಲ್ಲ ಮಿತ್ರರ ಜೊತೆಯಲ್ಲಿ ಹೊರಗಡೆ ಹೋದಾಗ ಸಿಕ್ಕ ಕಾಲದಲ್ಲಿ ಹೆಚ್ಚು ಸಂತೋಷವನ್ನು ಪಟ್ಟು ನಂತರದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ, ಅದನ್ನು ಎದುರಿಸೋದಕ್ಕೆ ನಿಮ್ಗೆ ಅಂತಹ ಕಷ್ಟಕರವಾದ ಕಾಲವೇನೂ ಅಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ಮತ್ತು ನಿಮಗೆ ಬರಬೇಕಾದಂತಹ ಹಣದಲ್ಲಿ ಸ್ವಲ್ಪ ನಿಧಾನಗತಿಯಾಗತ್ತೆ. ಅದು ಕಾಲಕಾಲಕ್ಕೆ ಸರಿಯಾಗಿ ಬರೋದಿಲ್ಲ. ಯಾವುದೋ ಸರಕನ್ನು ಮಾರಿರ್ತೀರಾ, ದುಡ್ಡು ಬರಬೇಕು ಅಂದರೆ ಅದು ಸ್ವಲ್ಪ ಸತಾಯಿಸುವಂತ ಇದೆ. ಅದರಿಂದಾಗಿ ನೀವು ಗಣಪತಿಗೆ ಸ್ವಲ್ಪ ಮೋದಕ ಸೇವೆಯನ್ನು ಮಾಡಿಸೋದ್ರಿಂದ ಈ ಕೆಲವು ಸಮಸ್ಯೆಗಳಿಂದ ದೂರ ಆಗೋದಕ್ಕೆ
ಸಾಧ್ಯವಾಗುತ್ತೆ. ಕಟಕರಾಶಿ, ಕಟಕರಾಶಿಯವರ ದಂಪತಿಯರಲ್ಲಿ ಸ್ವಲ್ಪ ವಿರಸಗಳು ಬರತಕ್ಕಂಥದ್ದು, ಮನಸ್ತಾಪ ಆಗುವಂಥದ್ದು, ಕಲಹಗಳಿಗೆ ಅದು ನಾಂದಿಯಾಗುವಂಥದ್ದು ಸಾಧ್ಯವಿರ್ತಕ್ಕಂಥದ್ದು. ಇನ್ನು ಈ ರಾಶಿಯವರಲ್ಲಿ ಕೆಲವೊಂದು ಉತ್ತಮವಾದಂತಹ ಫಲಗಳನ್ನು ಕೂಡ ಕಾಣ್ತೀವಿ. ಈ ರಾಶಿಯವರಿಗೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ನವರು, ಇವರಿಗೆಲ್ಲ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಮತ್ತು ದೂರದ ಪ್ರಯಾಣಕ್ಕೆ ಕೂಡ ನೀವು ಉದ್ಯೋಗಾರ್ಥವಾಗಿ ದೂರದ ಪ್ರಯಾಣವನ್ನು ಕೂಡ ಮಾಡುವಂತಹ ಯೋಗ ನಿಮ್ಮ ಪಾಲಿಗೆ ಇರತಕ್ಕಂಥದ್ದಾಗಿದೆ. ಇನ್ನು ವೈದ್ಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಅವರಿಗೆಲ್ಲ ವಿಶೇಷವಾಗಿ ಧನಲಾಭ ಮತ್ತು ಅವರಿಗೆ ಹೆಚ್ಚಿನ ಒಂದು ಬಡ್ತಿ ಸಿಕ್ಕುವಂತಹ ಯೋಗ ಇದೆ. ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನೀವಿರುವ ಸ್ಥಾನದಿಂದ ಇನ್ನ ಸ್ವಲ್ಪ ಉನ್ನತವಾದ ಸ್ಥಾನಕ್ಕೆ ನೀವು ಹೋಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಈ ರೀತಿಯೆಲ್ಲ ಉತ್ತಮ ಫಲಗಳನ್ನು ಕಾಣ್ತೀರಾ. ಹಾಗಾಗಿ ಕಟಕರಾಶಿಯವರಿಗೆ ಸ್ವಲ್ಪ ಹೆಚ್ಚಿನ ಉತ್ತಮ ಫಲಗಳನ್ನೇ ಕಾಣುವಂತಹ ಯೋಗ ಇದೆ. ಆದರೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಸಂಧಿವಾತದಂತಹ ಸಮಸ್ಯೆ, ಮತ್ತು ಕೆಲವೊಮ್ಮೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಕೀಲುಗಳಲ್ಲಿ ಸಮಸ್ಯೆಗಳು, ಆರ್ಥರೈಟಿಸ್ನಂತಹ ಸಮಸ್ಯೆಗಳು ಬಾಧಿಸುವಂತೆ ಇದೆ. ಈ ಎಲ್ಲ ವಿಚಾರಕ್ಕಾಗಿ ಸ್ವಲ್ಪ ನೀವು ಆರೋಗ್ಯಕ್ಕಾಗಿ ಆದಿತ್ಯ ಹೃದಯವನ್ನು ಪಠನ ಮಾಡೋದ್ರಿಂದ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರದ ಮೊದಲ ಎರಡು ದಿವಸ ಅದ್ಭುತವಾದಂತಹ ಫಲಗಳನ್ನು ಕಾಣುವಂತಹ ಯೋಗ. ಈ ಒಂದೆರಡು ದಿವಸದಲ್ಲಿ ಅಧಿಕ ಲಾಭ, ಎಲ್ಲೆಲ್ಲಿಂದನೂ ನಿಮಗೆ ಮರ್ತೋಗಿದ್ದ ಕಡೆಯಿಂದೆಲ್ಲನೂ ಕೂಡ ಧನಾಗಮನ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಕೆಲವೊಮ್ಮೆ ನೀವು ಇನ್ನೇನು ನಮಗೇನು ದುಡ್ಡು ಬರಲ್ಲ ಅಂತ ಅಂದ್ಕೊಂಡಿರ್ತೀರಲ್ವ, ಅಪರೂಪವಾಗಿ ನಿಮಗೆ ಗೊತ್ತಿಲ್ಲದಿರ ನಿರೀಕ್ಷೆ ಇಲ್ಲದೇ ಇರತಕ್ಕಂತಹ ಜಾಗದಿಂದ ಧನಲಾಭ ಆಗುವಂತಹ ಸಾಧ್ಯತೆ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ವ್ಯಾಪಾರ ವ್ಯವಹಾರ ಎಲ್ಲವೂ ಬಹಳ ಚುರುಕಾಗತ್ತೆ, ಎಲ್ಲವೂ ಅಭಿವೃದ್ಧಿಯತ್ತ ನಡೀತಾ ಇರುತ್ತೆ. ಆದರೆ ಒಂದು ಸಮಸ್ಯೆ ಅಂದರೆ ಹೊಟ್ಟೆ ನೋವಿನ ಸಮಸ್ಯೆ ನಿಮ್ಮನ್ನು ಬಹಳ ಬಾಧಿಸುತ್ತೆ. ಅದಕ್ಕಾಗಿ ಕೆಲವೊಮ್ಮೆ ನೀವು ಶಸ್ತ್ರಚಿಕಿತ್ಸೆಗೆ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಇನ್ನು ಉದ್ಯೋಗದಲ್ಲಿರೋರಿಗೆ ವರ್ಗಾವಣೆಯ ಒಂದು ಅವಕಾಶ ಇರುವಂಥದ್ದು, ಅಥವಾ ಕೆಲವೊಮ್ಮೆ ನೀವು ಮಾಡ್ತಾ ಇರುವಂತಹ ಉದ್ಯೋಗವನ್ನೇ ಬದಲಾಯಿಸುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಅಂದರೆ ಸ್ಥಾನಪಲ್ಲಟ ಆಗುವಂತಹ ಸಾಧ್ಯತೆ ಇರತಕ್ಕಂತಹ ವಾರವಾಗಿದೆ. ಮತ್ತು ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಕೆಲಸ ಕಾರ್ಯಗಳು ಚುರುಕಾಗಿ ಆಗತ್ತೆ, ಲಾಭವೂ ಗಳಿಸಿಕೊಳ್ಳುವಂತಹ ಯೋಗ ಇದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಳೆಯದು ಯಾವುದೋ ಸಮಸ್ಯೆ ಹೊಸದಾಗಿ ನಿಮಗೆ ಕಾಡೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಇನ್ಯಾವಾಗಲೂ ಹೊಟ್ಟೆ ನೋವು ಬರ್ತಿರುತ್ತೆ, ಅದು ಅವಾಗ ಮರ್ತೋಗಿರುತ್ತೆ, ಮತ್ತೆ ಮಧ್ಯದಲ್ಲಿ ಬಂದಿರಲ್ಲ, ಈಗ ದಿಢೀರಂಥ ಉಲ್ಬಣಗೊಳ್ಳುತ್ತೆ, ಅದರಿಂದಾಗಿ ನೀವು ಶಸ್ತ್ರಚಿಕಿತ್ಸೆಗೆ ಮೊರೆ ಹೋಗಬೇಕಾಗತ್ತೆ. ಹಾಗಾಗಿ ಸೂಕ್ತವಾದ ಕಡೆ ಚಿಕಿತ್ಸೆಯನ್ನು ಮಾಡಿಸ್ಕೊಂಡ್ರೆ ಅದರಿಂದ ನೀವು ಬಹಳ ಬೇಗ ಪಾರಾಗೋದಕ್ಕೆ ಸಾಧ್ಯವಾಗುತ್ತೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿಯಾಗಿ ಬರ್ತಕ್ಕಂಥದ್ದು. ಯಾವುದೋ ರೂಪದಲ್ಲಿ ಮಕ್ಕಳ ವಿಚಾರವಾಗಿ ನಿಮಗೆ ಖರ್ಚುಗಳಾಗ್ತಕ್ಕಂಥದ್ದು, ಅಥವಾ ನಿಮ್ಮ ಶಾಲಾ ಕಾಲೇಜುಗಳಿಗೆ ಕಟ್ಟುವಂಥ ಫೀಸ್ ರೂಪದಲ್ಲೋ, ಪರೀಕ್ಷೆ ಶುಲ್ಕದ ರೂಪದಲ್ಲೋ, ಅಥವಾ ಬೇರೆ ಕಡೆ ಇನ್ನೆಲ್ಲರೂ ಕಳಿಸಿ ಓದಿಸೋದಕ್ಕಾಗಿ, ಒಟ್ಟಿನಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಜಾಸ್ತಿ ಆಗ್ತಕ್ಕಂತಹ ಸಂಭವಗಳು ಜಾಸ್ತಿ. ಇನ್ನು ಹೂಡಿಕೆಯ ವಿಚಾರಕ್ಕೆ ಬಂದರೆ ಹೂಡಿಕೆಯಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಆದರೆ ಈಗ ಹೊಸದಾದ ಹೂಡಿಕೆಯನ್ನು ಈಗ ಮಾಡೋದು ಬೇಡ. ಮತ್ತು ಗುರುಬಲ ಚೆನ್ನಾಗಿದೆ ನಿಮಗೆ ಈಗ, ಹಾಗಾಗಿ ಸಮಯದಲ್ಲಿ ಕೆಲವು ಕೆಲಸಗಳು ಬಹಳ ಸುಗಮವಾಗಿಯೇ ಆಗುತ್ತೆ. ಮಾಡ್ತಾ ಇರುವಂತಹ ಕೆಲಸವನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಅದರಲ್ಲಿ ನಿಮಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ಬರುವಂತಹ ಸಾಧ್ಯತೆ ಇರುತ್ತೆ. ಅಷ್ಟಮದ ರಾಹುವಿನಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರುತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಹೆಚ್ಚಿನ ಸಮಸ್ಯೆಗಳೇನೂ ಇಲ್ಲ, ಮತ್ತು ಹೆಚ್ಚಿನ ಆದಾಯವೂ ಬರೋದಿಲ್ಲ, ಮತ್ತು ವಿಪರೀತವಾದ ಖರ್ಚು ಅನ್ನುವಂಥದ್ದು ಕೂಡ ಏನೂ ಇರಲ್ಲ, ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಸಮನಾಗಿ ಹೋಗುತ್ತೆ. ಅಷ್ಟೊಂದು ಚಿಂತಾಕ್ರಾಂತರಾಗುವಂತೆ ಇಲ್ಲ. ಸಾಧ್ಯವಿದ್ದರೆ ಕೇವಲ ಓಂ ನಮೋ ನಾರಾಯಣಾಯ ಇದಿಷ್ಟೇ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯ. ತುಲಾರಾಶಿ, ಪಂಚಮ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸ್ವಲ್ಪ ತೊಡಕಾಗಿಯೇ ನಡೆಯುವಂಥದ್ದು. ಅಷ್ಟು ಶೀಘ್ರಗತಿಯಲ್ಲಿ ಯಾವ ಕೆಲಸವೂ ಕೂಡ ಪೂರ್ಣಗೊಳ್ಳಲಿಲ್ಲ, ಹಾಗಾಗಿ ಸ್ವಲ್ಪ ಚಿಂತಿತರಾಗುವಂತಹ ಕಾಲ. ಆದರೆ ಧನಲಾಭ ಚೆನ್ನಾಗಿಯೇ ಇದೆ, ನಿರೀಕ್ಷೆ ಇಲ್ಲದೇ ಇರುವಂತಹ ಅನೇಕ ರೀತಿಯ ಧನಲಾಭ ಆಗುತ್ತೆ ಈ ವಾರದಲ್ಲಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ಆರ್ಥಿಕ ಸ್ಥಿತಿ ತೊಂದರೆ ಎಂದು ಖಂಡಿತ ಬರೋದಿಲ್ಲ. ಬರಬೇಕಾದಂತಹ ಪದಾರ್ಥಗಳು, ಸರಕುಗಳು ಕಾಲಕ್ಕೆ ಸರಿಯಾಗಿ ಬರ್ದಿರಾನೋ, ಅಥವಾ ಕೆಲಸಗಾರರ ಒತ್ತಡದಿಂದನೋ, ಈ ರೀತಿ ಏನಾದರೂ ಕೂಡ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಕ್ಕಂಥದ್ದು. ಇದರ
ಜೊತೆಗೆ ಈ ವಾರದಲ್ಲಿ ಒಂದು ಮಹತ್ತರವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೆಲವು ಬದಲಾವಣೆಗಳನ್ನು ನೀವು ಮಾರ್ಪಾಟುಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುಕೂಲವೂ ಕೂಡ ನಿಮ್ಮ ಪಾಲಿಗೆ ಆಗುವಂತೆ ಇದೆ. ಮತ್ತು ನಿಮಗೆ ಸ್ನೇಹಿತರ ಕಡೆ ಬಂಧು ಬಾಂಧವರ ಕಡೆಯಿಂದ ಒಳ್ಳೆಯ ಉತ್ತಮವಾದಂತಹ ಸಹಕಾರವೂ ಕೂಡ ಈ ವಾರದಲ್ಲಿ ಸಿಗುವಂತೆ ಇದೆ. ಹಾಗಾಗಿ ಹೆಚ್ಚಿನ ಯೋಚನೆ ಮಾಡುವಂತಹ ಪರಿಸ್ಥಿತಿ ಯಾವುದೂ ಇಲ್ಲ. ಆದರೆ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ನಡೆಯುತ್ತೆ. ಕೆಲವೊಮ್ಮೆ ಸ್ಥಗಿತವಾಗಿ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದಾಗಿದೆ. ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿ ನಿಧಾನಗತಿಯಲ್ಲಿ ಶುರುವಾಗಿ ವಾರದ ಅಂತ್ಯದ ಹೊತ್ತಿಗೆ ಹೆಚ್ಚಿನ ಅನುಕೂಲವನ್ನು ಪಡ್ಕೊಳ್ತಕ್ಕಂತಹ ವಾರ. ಕಾನೂನನ್ನು ಉಲ್ಲಂಘಿಸುವಂತಹ ಸಾಧ್ಯತೆ ಇದೆ. ನೀವು ಅದರಿಂದಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದಾಗಿದೆ. ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಅದಕ್ಕಾಗಿ ಧನವ್ಯಯ ಜಾಸ್ತಿಯಾಗಿ ಮಾಡ್ತಕ್ಕಂಥದ್ದು, ಇದು ಕೂಡ ಈ ವಾರದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ವ್ಯಾಪಾರ ವ್ಯವಹಾರ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತೆ, ಹೆಚ್ಚಿನ ಧನಾಗಮನವೂ ಆಗತ್ತೆ. ಆ ಹಣ ಹೆಚ್ಚು ಹಣ ಬರೋದ್ರಿಂದ ಒಂದು ನಿವೇಶನವನ್ನು ಮನೆಯನ್ನು ಕೊಂಡುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ವಿಶೇಷವಾದ ಅನುಕೂಲವಾಗುವಂತಹ ವಾರವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವಾಗ ವಿಶೇಷವಾಗಿ ಅನುಕೂಲ ಆಗತ್ತೆ ಅಂದರೆ ಆಗ ನೀವು ಆ ದಿಶೆಯಲ್ಲಿ ಏನಾದರೂ ಕೂಡ ಉತ್ತಮ ಫಲ ನಿರೀಕ್ಷೆ ಮಾಡ್ತಾ ಇದ್ದರೆ ಅದಕ್ಕೆ ನೀವು ಪೂರಕವಾಗಿ ಕೆಲವು ಕೆಲಸವನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗಿರ್ಬೋದು, ವ್ಯಾಪಾರಿಗಳಿಗಿರ್ಬೋದು, ಎಲ್ಲರಿಗೂ ಕೂಡ ಹೆಚ್ಚಿನ ಅನುಕೂಲ ಆಗ್ತಕ್ಕಂತಹ ವಾರವೇ ಆಗಿದೆ. ವಾಹನ ಓಡಿಸುವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಲ್ಲಿಯೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡೋದು ಬೇಡ. ಮತ್ತು ವಾಹನದಲ್ಲಿ ಓಡಾಡುವಾಗ ಸ್ವಲ್ಪ ಏನಾದರೂ ವ್ಯತ್ಯಾಸ ಆದರೂ ಕೂಡ ಅದಕ್ಕಾಗಿ ನೀವು ಹೆಚ್ಚಿನ ಹಣವನ್ನು ತೆರಬೇಕಾದಂತಹ ಸಂದರ್ಭ ಕೂಡ ಬರುವ ಸಾಧ್ಯತೆ ಇದೆ. ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಕ್ಕಂತಹ ವಾರ. ನೀವು ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಬಹಳ ನಿಧಾನಗತಿಯನ್ನು ಕಾಣುತ್ತೆ. ಜೊತೆಗೆ ಕಾಂಟ್ರಾಕ್ಟ್ ಕೆಲಸಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳು ಪೂರ್ಣವಾಗೋದೇ ಇಲ್ಲ. ಬಹಳ ಅದರಿಂದ ತುಂಬ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು, 1 ರೂಪಾಯಿ ಖರ್ಚಾಗೋ ಜಾಗದಲ್ಲಿ 2 ರೂಪಾಯಿ ಖರ್ಚಾಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಾಧ್ಯತೆಗಳು ಇರುವಂತೆ ಇದೆ. ಮತ್ತು ವ್ಯಾಪಾರ ವ್ಯವಹಾರ ಮಾಡೋರಿಗೆ ಕೂಡ ಲಾಭಾಂಶದಲ್ಲಿ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ನೌಕರಿಯಲ್ಲಿ ಇರೋರಿಗೆ ಮೇಲಧಿಕಾರಿಗಳಿಂದ ಕಿರುಕುಳಗಳು ಬರ್ತಕ್ಕಂಥದ್ದು, ಮಾನಸಿಕ ಒತ್ತಡ ಜಾಸ್ತಿಯಾಗುವಂಥದ್ದು, ಈ ರೀತಿಯೆಲ್ಲ ಸಾಧ್ಯತೆಗಳು ಇರ್ತಕ್ಕಂಥ ವಾರ. ಇನ್ನು ಭೂಮಿಯ ವ್ಯವಹಾರ ಅಂತೂ ಈ ವಾರದಲ್ಲಿ ನೀವು ಮಾಡೋದೇ ಬೇಡ. ಹಾಗೂ ನೀವೇನಾದರೂ ಕೈ ಹಾಕಿ ಮಾಡಿದ್ದೇ ಆದರೆ ನಷ್ಟದ ಕಡೆಗೆ ನೀವು ಹೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ಇಟ್ಕೊಂಡು ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಜೊತೆಗೆ ನೀವು ಮಾಡುವ ಎಲ್ಲ ಕೆಲಸ ಕಾರ್ಯದಲ್ಲಿ ಕೂಡ ಸ್ವಲ್ಪ ತಾಳ್ಮೆಯನ್ನು ಕೂಡ ನೀವು ಅನುಸರಿಸಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕರಾಗಿದ್ದರೆ ಕ್ಷೇಮ. ಮಕರ ರಾಶಿಯವರಿಗೆ ಸ್ವಲ್ಪ ಏರುಪೇರು ಇರತಕ್ಕಂತಹ ವಾರ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ದಿಢೀರಂಥ ಲಾಭಗಳು ಬರುತ್ತೆ, ಕೆಲವೊಮ್ಮೆ ಏನೂ ಬರೋದೇ ಇಲ್ಲ, ಈ ರೀತಿ ಎಲ್ಲವೂ ಕೂಡ ಆಗುವಂತೆ ಇದೆ. ಸಿಮೆಂಟು, ಕಬ್ಬಿಣ, ತೈಲ ವ್ಯಾಪಾರ ಮಾಡ್ತಕ್ಕಂಥವರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಕುಂಠಿತವಾಗತ್ತೆ, ಲಾಭಾಂಶವೂ ಕೂಡ ಕಡಿಮೆ ಬರ್ತಕ್ಕಂಥದ್ದಾಗಿದೆ. ಇನ್ನು ಅಲಂಕಾರಿಕ ವಸ್ತುಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಬಟ್ಟೆ ಮತ್ತು ಟೈಲರಿಂಗ್ ಮಾಡ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಹೆಚ್ಚಿನ ಲಾಭ ಆಗುವ ಸಾಧ್ಯತೆ ಇರುತ್ತೆ. ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಹೆಚ್ಚಿನ ಬದಲಾವಣೆ ಇರೋದಿಲ್ಲ, ಎಲ್ಲವೂ ಕೂಡ ಸಮಾಧಾನ ಸ್ಥಿತಿಯಲ್ಲಿ ನಡೆಯುವಂತೆ ಇರತಕ್ಕಂಥದ್ದು. ಇನ್ನು ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅದಕ್ಕಾಗಿ ಹಣ ಒಂದು ಸ್ವಲ್ಪ ಹೆಚ್ಚಾಗಿಯೇ ಖರ್ಚಾಗುವಂಥದ್ದು, ಈ ರೀತಿ ಎಲ್ಲ ಕೂಡ ನಿಮಗೆ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಕಂಡು ಬರ್ತಕ್ಕಂತಹ ಫಲಗಳು. ಈ ಭೂಮಿಗೆ ಸಂಬಂಧಪಟ್ಟಂತೆ ಮಾತ್ರ ನೀವು ಕೈ ಹಾಕಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಆದರೆ ನಿಮಗೆ ಲಾಭವೇನೋ ಈ ವಾರದಲ್ಲಿ ಭೂಮಿಯ ಕಡೆಯಿಂದ ಬರ್ತಕ್ಕಂಥದ್ದಾಗಿದೆ. ಸರಿಯಾಗಿ ವ್ಯವಹರಿಸಿದಾಗ ಮಾತ್ರ, ಹೇಗಾದರಾಗಲಿ ಸ್ವಲ್ಪ ಶನೈಶ್ಚರನಿಗೆ ಸ್ವಲ್ಪ ನೀವು ಏನಾದರೂ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಎಳ್ಳು ಬದಿ ದೀಪವನ್ನು ಹಚ್ಚುವಂಥದ್ದು, ಈ ರೀತಿ ಮಾಡೋದರಿಂದ ಸಮಯದಲ್ಲಿ ಬರುವ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಬಹುದಾಗಿದೆ. ಕುಂಭರಾಶಿಯವರಿಗೆ ಈ ವಾರದಲ್ಲಿ ಸುಯೋಗ ಇರ್ತಕ್ಕಂತಹ ವಾರ. ಯಾಕೆ ಅಂತ ಹೇಳಿದ್ರೆ ನೀವು ಮಾಡುವ ಎಲ್ಲ ಕೆಲಸದಲ್ಲಿಯೂ ಕೂಡ ಧನಲಾಭ ಹೆಚ್ಚಳವಾಗಿಯೇ ಇದೆ. ಮತ್ತು ವ್ಯಾಪಾರ ವ್ಯವಹಾರ ಯಾವುದಾದರೂ ಮಾಡ್ತಾ ಇರುವಂಥವರಾಗಿರಿ, ಅದರಲ್ಲಿ ಕೂಡ ವಿಶೇಷವಾಗಿ ನೀವು ಮಾಡುವಂತಹ ವ್ಯಾಪಾರದಲ್ಲಿ
ದೊಡ್ಡ ಮಟ್ಟದ ವ್ಯಾಪಾರಸ್ಥರು ಅಥವಾ ದೊಡ್ಡ ಮಟ್ಟದ ಕೈಗಾರಿಕೆಗಳನ್ನು ನಡೆಸ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನ ಲಾಭ ಆಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇನ್ನು ಸಣ್ಣ ಪುಟ್ಟ ಮಧ್ಯಮ ವರ್ಗದ ಹಣ್ಣು ತರಕಾರಿ ಮತ್ತು ದಿನನಿತ್ಯದ ವಸ್ತುಗಳನ್ನು ದಿನಸಿ ಅಂಗಡಿಗಳು ಈ ರೀತಿ ವ್ಯಾಪಾರ ಮಾಡೋರಿಗೆ ಕೂಡ ಧನಲಾಭ ಹೆಚ್ಚಾಗೇ ಇರತಕ್ಕಂಥದ್ದು. ಮತ್ತು ನೀವು ಹೊರಗಡೆ ಎಲ್ಲರೂ ಹೋಗಬೇಕು ಅಂತ ಪ್ರಯತ್ನವನ್ನು ಮಾಡುವಂಥವ್ರಿಗಾದರೆ ಪ್ರಯಾಣದ ಯೋಗವೂ ಇದೆ. ಇನ್ನು ನೌಕರಿಯಲ್ಲಿರ್ತಕ್ಕಂಥವರಿಗೆ ಪ್ರಯಾಣದ ನೌಕರಿಯ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡುವಂತಹ ಯೋಗ ಇರತಕ್ಕಂತಹ ವಾರವೂ ಆಗಿದೆ. ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನೋರು ಕೂಡ ಈ ವಾರದಲ್ಲಿ ನೀವು ಪ್ರಯತ್ನವನ್ನು ಮಾಡಬಹುದಾಗಿದೆ. ಅದರಲ್ಲಿ ನಿಮಗೆ ಉತ್ತಮ ಫಲಗಳೇ ಸಿಕ್ಕತ್ತೆ. ಸ್ವಲ್ಪ ಹೆಚ್ಚಿನ ಒಂದು ಬೆಲೆ ಇರತಕ್ಕಂತಹ ಭೂಮಿ ಕೂಡ ಸ್ವಲ್ಪ ಕಡಿಮೆ ಬೆಲೆಗೆ ನಿಮಗೆ ಸಿಕ್ಕುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಹಾಗಾಗಿ ಇದು ಸುಯೋಗವಲ್ವೇ, ಎಲ್ಲವೂ ಕೂಡ ಸುಗಮವಾಗಿ ಆಗ್ತಕ್ಕಂತಹ ವಾರವಾಗಿದೆ. ಆದರೆ ವಾಹನ ಓಡಿಸುವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಣ್ಣ ಪುಟ್ಟ ಏಟುಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಅದಷ್ಟನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ವಾರ ನಿಮ್ಮ ಪಾಲಿಗೆ. ಮೀನರಾಶಿ. ಮೀನರಾಶಿಯವರಿಗೆ ಸಹೋದರಿಯ ಕಡೆಯಿಂದ ಸ್ವಲ್ಪ ಸಹಾಯ ಹಸ್ತ ಸಿಕ್ಕತ್ತೆ. ಸಹೋದರಿ ಕಡೆಯಿಂದ ನಿಮಗೆ ಹಣಕಾಸಿನ ಒಂದು ಅನುಕೂಲಗಳು ಕೂಡ ಆಗ್ತಕ್ಕಂತಹ ವಾರವಾಗಿದೆ. ಇನ್ನು ಕೃಷಿಕರು ಯಾರೆಲ್ಲ ಇರ್ತೀರಾ ಅಂಥವರಿಗೆ ಸ್ವಲ್ಪ ಸಮಸ್ಯೆ ಬರ್ತಕ್ಕಂತಹ ವಾರವಾಗಿರುತ್ತೆ. ಅಂದರೆ ನೀವು ಬೆಳೆದಂತಹ ಬೆಳೆಗೆ ಉತ್ತಮ ಫಲಗಳನ್ನು ಕಾಣೋದಿಲ್ಲ. ಮತ್ತು ವ್ಯವಹಾರ ಮಾಡುವಂಥವರಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಕಾರ್ಮಿಕರ ಕಡೆಯಿಂದ ತೊಂದರೆಗಳು ಬರ್ತಕ್ಕಂಥದ್ದು ಅಥವಾ ನಿಮ್ಮ ಕೈ ಕೆಳಗಡೆ ಇರತಕ್ಕಂತಹ ನೌಕರರಿಂದ ಸಮಸ್ಯೆಗಳು ಉಂಟಾಗುವಂಥದ್ದು ಈ ರೀತಿಯೆಲ್ಲ ಸಂಭವಗಳು ಕೂಡ ಜಾಸ್ತಿ ಇದೆ. ಮತ್ತು ನೀವು ಮಾಡುವಂತಹ ವ್ಯವಹಾರದಲ್ಲಿ ಸ್ವಲ್ಪ ಬಾಣ ಬರುವ ಪರಿಸ್ಥಿತಿ ಸ್ವಲ್ಪ ನಿಧಾನವಾಗತ್ತೆ. ಅದರಿಂದ ಮಾನಸಿಕ ಒತ್ತಡ ಹೆಚ್ಚಾಗತ್ತೆ. ಅದರಿಂದ ಮನಸ್ಸಿಗೆ ತುಂಬ ಬೇಸರವನ್ನು ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆ ಈ ವಾರದಲ್ಲಿ ಹೆಚ್ಚು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಗಾಡಿಗಳನ್ನು ಓಡಿಸುವಂಥವ್ರು ಅಥವಾ ಈ ಟೈಲರ್ ಕೆಲಸವನ್ನು ಮಾಡ್ತಕ್ಕಂಥವ್ರು ಮತ್ತು ಸಣ್ಣ ಕೆಲಸ ಕಾರ್ಯಗಳನ್ನು ತಮ್ಮ ಸ್ವಂತದ್ದಾಗಿ ಮಾಡ್ಕೊಳ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಹೆಚ್ಚಿನ ಲಾಭ ಇರುತ್ತೆ. ಅಂದರೆ ಗೃಹೋಪಯೋಗಿಯಾಗಿ ಮಾಡುವಂತಹ ಅನೇಕ ವ್ಯವಹಾರಗಳಿರುತ್ತಲ್ವ, ಮನೆಯಲ್ಲೇ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು, ಅಂಥವರಿಗೆಲ್ಲ ಈ ವಾರದಲ್ಲಿ ಹೆಚ್ಚಿನ ಅನುಕೂಲಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ವಾರದಲ್ಲಿ ನೀವು ಹೆಚ್ಚಿನ ಸಮಸ್ಯೆಯೂ ಇಲ್ಲ, ಹೆಚ್ಚಿನ ಉತ್ತಮ ಫಲಗಳು ಇಲ್ಲ, ಸಾಧಾರಣವಾಗಿ ನಡ್ಕೊಂಡು ಹೋಗ್ತಕ್ಕಂತಹ ವಾರ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಸ್ವಲ್ಪ ಗುರು ಸೇವೆಯನ್ನು ಮಾಡ್ತಕ್ಕಂಥದ್ದು, ಗುರುವಿನ ಸ್ಥಾನಕ್ಕೆ ಹೋಗಿ ನೀವು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವಂಥದ್ದು, ಈ ರೀತಿ ಕೆಲವು ಗುರುವಿನ ಆರಾಧನೆ ಮಾಡುವುದರ ಮುಖಾಂತರ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತೆ ಇದೆ. ಒಟ್ಟಾರೆ ಹೇಳುವಾಗ ಈ ವಾರದಲ್ಲಿ ಹೆಚ್ಚಿನ ಜನಕ್ಕೆ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಬರ್ತಕ್ಕಂಥದ್ದು, ಕೆಲಸದಲ್ಲಿ ಸ್ವಲ್ಪ ಎಲ್ಲ ನಿಧಾನಗತಿಯನ್ನು ಕಾಣುವಂತಹ ವಾರ ಆಗಿರುತ್ತೆ. ಮತ್ತು ಹೆಚ್ಚಿನ ಸಮಸ್ಯೆಗಳೇನೂ ಇರೋದಿಲ್ಲ, ಹಾಗಂತ ಅವು ತುಂಬ ಉತ್ತಮವಾಗಿದೆ ಅಂತಲೂ ಇಲ್ಲ, ಸಾಧಾರಣ ಫಲಗಳನ್ನೇ ಕಾಣುವಂತಹ ಯೋಗ ಈ ವಾರದಲ್ಲಿ ಹೆಚ್ಚಿನ ಜನಕ್ಕೆ ಇದೆ, ಒಂದೆರಡು ರಾಶಿಗಳನ್ನು ಹೊರತುಪಡಿಸಿದರೆ. ಹಾಗಾಗಿ ಗುರುವಿನ ಕೃಪೆ ನಮಗೆ ಬೇಕೇ ಬೇಕು. ಗುರುವಿನ ಕೃಪೆಗಾಗಿ ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಸಮಸ್ಯೆಗಳನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೋಗಿ ಶನಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಎರಡನ್ನೂ ಕೂಡ ನಾವು ಸಂಪಾದಿಸ್ಕೊಂಡು ಹೋಗಿದ್ದೇ ಆದರೆ ಈ ವಾರವನ್ನು ಯಶಸ್ವಿಯಾಗಿ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಮುಂದಿನ ವಾರ ಸಿಗ್ತೀನಿ, ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಿ.